ಲೋಕಸಮರದಲ್ಲಿ ಮಂಡ್ಯದ ಶ್ರೀರಂಗಪಟ್ಟಣದ ಭಾಗ, ಮೇಲ್ಕೋಟೆ ಭಾಗ, ಅಲ್ಲೆಲ್ಲ ಕೂಡ ಭರ್ಜರಿ ಪ್ರಚಾರ ನಡೀತಾ ಇದೆ. ಇದೀಗ ನೀವು ನೋಡ್ತಿರುವಂತಹ ದೃಶ್ಯ, ನಟ ಯಶ್ ಇದೀಗ ಸುಮಲತಾ ಅಂಬರೀಷ್ ಅವರ ಪರ ಪ್ರಚಾರ ಮಾಡ್ತಿದ್ದಾರೆ ಶ್ರೀರಂಗಪಟ್ಟಣ, ಮೇಲ್ಕೋಟೆ ಆ ಕಡೆಯಲ್ಲೆಲ್ಲ. ಸೊ ಅವರ ಪ್ರಚಾರ ಹೇಗಿದೆ, ಲೈವ್ ಹೋಗೋಣ. ಎಲ್ಲ ಶ್ರೀರಂಗಪಟ್ಟಣದ ನಾಗರಿಕರಲ್ಲಿ ಮನವಿ, 18ನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ನಮ್ಮ ಪಕ್ಷೇತರ ಸ್ವಾಭಿಮಾನಿ ಪಡೆಯ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಷ್ ಅವರು, ಅಂಬರೀಷ್ ಅವರಿಗೆ 20ನೇ ದಯವಿಟ್ಟು 20ನೇ ನಂಬರ್ ಸುಮಲತಾ ಅಂಬರೀಷ್, ಸುಮಲತಾ ಅಂಬರೀಷ್ ಅವರಿಗೆ ನಿಮ್ಮ ನಾವು ದಯವಿಟ್ಟು ಚುನಾವಣೆ ನಡೆಯುವ ದಿನಾಂಕ 20ನೇ ನಂಬರ್ ಸುಮಲತಾ ಅಂಬರೀಷ್ ಅವರಿಗೆ ನಮ್ಮ ಮತ ನೀಡಬೇಕೆಂದು ಸವಿನಯ ಪ್ರಾರ್ಥನೆ. ಸ್ವಲ್ಪ ಸ್ಕೂಟರ್ ಮುಂದೆ ಇರೋಣ. ಗಾಡಿ ಡ್ರೈವರ್ ಸ್ವಲ್ಪ ಚಾಲು ಮಾಡಬೇಕು. ನಮ್ ಪತ್ರಕರ್ತರು ಸಮಾಧಾನ ಆಗಲ್ಲ, ಅವ್ರಿಗೆ ಎಷ್ಟು ಇದಾನ ಆಗಲ್ಲ, ನಮ್ಗೆ ತೊಂದರೆ ಆಗುತ್ತೆ. ಡ್ರೈವರ್ಗೆ ಮುಂದೆ ಹೋಗಿ ದಯವಿಟ್ಟು ಆ ಚೀಫ್ ಡ್ರೈವರು ಸ್ವಲ್ಪ ನಡೀರಿ, ಅವ್ರಿಗೆ ಕ್ಯಾಮ್ರಾ ಡಿಸ್ಟೆನ್ಸ್ ಇದೆ, ಎಲ್ಲ ಕವರ್ ಮಾಡ್ಕೊತಾರೆ. ದಯವಿಟ್ಟು ನಡೀರಿ. ಎಲ್ಲ ಶ್ರೀರಂಗಪಟ್ಟಣದ ಪುರಸಭೆಯ ಎಲ್ಲ ಜನ್ಮ ಮಿತ್ರರಿಗೆ, ಹೆಸರಾಂತ ನಟರಾದ ಹೆಸರು ತಮ್ಮ ಮನೆ ಬಾಗಿಲಿಗೆ ಸುಮಲತಾ ಅಂಬರೀಷ್ ಅವರ ಪರವಾಗಿ ಮತಯಾಚನೆ ಮಾಡಲು ಬರುತ್ತಿದ್ದಾರೆ. ದಯವಿಟ್ಟು ತಾವು ಅವರಿಗೆ ಆಶೀರ್ವಾದ ಮಾಡಬೇಕೆಂದು ತಮ್ಮಲ್ಲಿ ಕೇಳುತ್ತೇನೆ. ಎಸ್, ಮೂರು ಭಾಗದ ದೃಶ್ಯಗಳು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಟ ಯಶ್ ಪ್ರಚಾರ ಮಾಡ್ತಾ ಇರೋದು ಶ್ರೀರಂಗಪಟ್ಟಣದಲ್ಲಿ, ನಿಖಿಲ್ ಪ್ರಚಾರ ಮಾಡ್ತಿರೋದು ಮೇಲುಕೋಟೆಯಲ್ಲಿ, ಮಗದೊಂದು ಕಡೆ ಮಂಡ್ಯ ಜಿಲ್ಲೆಯಲ್ಲಿ ಪ್ರಚಾರ ಮಾಡ್ತಿರೋದು ನಟ ದರ್ಶನ್. ಸೊ ಮೂರು ಭಾಗದ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಸುಮಲತಾ ಅಂಬರೀಷ್ ಅವರ ಪರ ಮತಯಾಚನೆಯನ್ನು ಮಾಡ್ತಿದ್ದಾರೆ ನಟ ಯಶ್ ಮತ್ತು ನಟ ದರ್ಶನ್. ಮಧ್ಯಭಾಗದಲ್ಲಿ ನಿಖಿಲ್ ಅವರೇ ಅಭ್ಯರ್ಥಿ, ಅವರು ಪ್ರಚಾರ ಮಾಡ್ತಿರುವಂತಹ ದೃಶ್ಯಾವಳಿಗಳು. ಎಲ್ಲದರ ನಡುವೆ ಸುಮಲತಾ ಅಂಬರೀಷ್ ಅವರು ಕೂಡ ಮದ್ದೂರು ತಾಲೂಕು ಶಿವಪುರದಲ್ಲಿ ಅವರು ಪ್ರಚಾರ ಮಾಡ್ತಿದ್ದಾರೆ. ರಂಗೇರ್ತಾ ಇದೆ ಮಂಡ್ಯದ ಚುನಾವಣಾ ಅಖಾಡ ದಿನದಿಂದ ದಿನಕ್ಕೆ.